ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಿದೇಶಿ ಕನ್ನಡ ಬ್ಲಾಗ್ಸ್. ಈ ಬ್ಲಾಗ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಇಂಡಿಯಾದಲ್ಲಿ ಎಷ್ಟೋ ಜನ ಆ ಪ್ರೋಗ್ರಾಮ್ಗೆ ಹೋಗ್ಬೇಕು ಅಂತ ತುಂಬಾನೇ ಇಷ್ಟಪಡ್ತಾರೆ. ಆದ್ರೆ ಆ ಚಾನ್ಸ್ ನಮಗೆ ಸಿಕ್ಕಿರುವಂಥದ್ದು ಆಸ್ಟ್ರೇಲಿಯಾದಲ್ಲಿ ಮೆಲ್ಬರ್ನಲ್ಲಿ. ಸಿಹಿ ಕಹಿ ಚಂದ್ರು ಅವರು ಬಂದಿದ್ದಾರೆ, ಅವ್ರು ಬಂದು ಇಲ್ಲಿ ಬೊಂಬಾಟ್ ಭೋಜನ ಅಂತ ಮಾಡ್ತಿದ್ದಾರೆ. ಸೊ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಎಲ್ಲ ನಿಮಗೆ ಈ ಬ್ಲಾಗಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಕೊನೆವರೆಗೂ ಈ ಬ್ಲಾಗ್ನ ನೋಡ್ತಾ ಇರಿ. ಪ್ರೋಗ್ರಾಮ್ಸ್ ಎಲ್ಲ ಯಾವ ರೀತಿ ಇತ್ತು ಅಂತ ಆ ಬ್ಲಾಗ್ ಬರುತ್ತೆ, ಅದು ಕೂಡ ನೋಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಈ ಪ್ರೋಗ್ರಾಮ್ ಬಂದು ಆಸ್ಟ್ರೇಲಿಯನ್ ಇಂಡಿಯನ್ ಕಮ್ಯುನಿಟಿಯಲ್ಲಿ ನಡೀತಾ ಇದ್ದಂಥದ್ದು. ಹೋಗಿದ ತಕ್ಷಣ ಇಲ್ಲಿ ಮಹಾತ್ಮ ಗಾಂಧಿ ಕಂಡಿದ್ದಂಥದ್ದು ನಮಗೆ ತುಂಬ ಖುಷಿಯಾಯಿತು. ಮಹಾತ್ಮ ಗಾಂಧಿ ಇನ್ನು ನೋಡಿ ಅಲ್ಲಿ. ಮತ್ತು ನಾನು ಹೋಗೋಷ್ಟಕ್ಕೆ ಆಗಲೇ ಎರಡು ಬ್ಯಾಚ್ ಆಗಲೇ ಆಗಿತ್ತು. ಸೊ ಸೆಟಪ್ ಮಾತ್ರ ತುಂಬಾ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ನಮ್ಮ ಕನ್ನಡ ಸಂಘದಿಂದ. ಎಲ್ಲ ಆರ್ಗನೈಸರ್ಸ್ ಎಲ್ಲ ಬೆಳಗ್ಗೆ ಬಂದು ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಆಗಲೇ ಟೂ ಬ್ಯಾಚಸ್ ಆಫ್ ಬೊಂಬಾಟ್ ಭೋಜನ ಶೂಟ್ ಮಾಡಿದರು. ಸೊ ಆ ಬೊಂಬಾಟ್ ಭೋಜನ ಶೂಟ್ ಮಾಡೋದು ಅಂತ ಅಲ್ಲ, ಅದ್ರ ಹಿಂದೆ ಇರೋವಂಥ ಪರಿಶ್ರಮ ಎಷ್ಟಿತ್ತು ಅಂತಂದರೆ, ಕಿಚನ್ನಲ್ಲಿ ಹೋಗಿ ನೋಡಿದಾಗ ಎಲ್ಲರೂ ಕೆಲಸ ಮಾಡ್ತಾಯಿದ್ರು. ನಮ್ಮ ಕಮಿಟಿ ಮೆಂಬರ್ಸ್ಗಳು ಅವ್ರದ್ದೇ ಆದಂಥ ರೆಸಿಪೀಸ್ನೆಲ್ಲ ಕೊಟ್ಟಿರ್ತಾರೆ, ಮೆನೂಸ್ನ ಕೊಟ್ಟಿರ್ತಾರೆ. ಅದನ್ನೆಲ್ಲ ಅವರು ಸಿದ್ಧತೆಯನ್ನು ಮಾಡಬೇಕು, ಈ ಮೆನುಗೆ ಇದೇ ಥರದ್ದು ರೆಸಿಪಿಗೆ ಈ ಥರದ್ದು ಡಿಶ್ಗೆ ಬೇಕು ಅಂತ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಎಲ್ಲ ಕಮಿಟಿ ಮೆಂಬರ್ಸ್ಗಳು ಅವತ್ತೆಲ್ಲ ಎಷ್ಟು ಜನ ಹೆಲ್ಪ್ ಮಾಡಿದ್ರಿ, ಅವರೆಲ್ಲರಿಗೂ ಧನ್ಯವಾದ ಅಂತ ಒಂದ್ಸರಿ ಹೇಳ್ತಾ, ತುಂಬ ಕಷ್ಟಪಟ್ಟು ಮಾಡಿದಂಥ ಪ್ರೋಗ್ರಾಮ್ ತುಂಬ ಹಿಟ್ಟಾಯಿತು. ಈ ಪ್ರೋಗ್ರಾಮ್ ತುಂಬ ಖುಷಿಯಾಯಿತು, ನಮ್ಮ ಕನ್ನಡ ಸಂಘದಿಂದ ಈ ಥರನೂ ಪ್ರೋಗ್ರಾಮ್ಸ್ನ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಎಲ್ಲರೂ ಭಾಗವಹಿಸಿದ್ರು, ಎಲ್ಲ ಕನ್ನಡ ಪ್ರೇಮಿಗಳು ಭಾಗವಹಿಸಿದ್ರು ಈ ಪ್ರೋಗ್ರಾಮಲ್ಲಿ. ಸೊ ಅದೆಲ್ಲ ಯಾವ ರೀತಿ ಇತ್ತು ಮತ್ತು ಯಾರ್ಯಾವ ಬ್ಯಾಚ್ ಎಲ್ಲ ನಡೀತು ಅದನ್ನೆಲ್ಲ ನೀವು ನೋಡ್ಬೋದು. ನಮ್ಮ ಪ್ರೋಗ್ರಾಮ್ ಎಲ್ಲ ಯಾವ ರೀತಿ ಇತ್ತು ಅಂತ ಎಲ್ಲ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಕೊನೆವರೆಗೂ ಈ ವ್ಲಾಗ್ನ ನೋಡ್ತಾ ಇರಿ. ಈ ಪ್ರೋಗ್ರಾಮ್ನೆಲ್ಲ ಸಿಹಿ ಕಹಿ ಚಂದ್ರು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಶೂಟ್ ಮಾಡಿದ್ದಂಥದ್ದು ನಮ್ಮ ಶಾಂತು ಸರ್. ವೆರಿ ವೆಲ್ ಡನ್ ಸರ್, ತುಂಬ ಚೆನ್ನಾಗಿತ್ತು, ನಿಮ್ಮ ಎಡಿಟಿಂಗ್ ಎಲ್ಲನೂ ಸೂಪರಾಗಿತ್ತು ಅಂತ ಹೇಳ್ತೀನಿ. ಸೊ ಆ ಎಡಿಟಿಂಗ್ ಎಲ್ಲ ಯಾವ ರೀತಿ ಇತ್ತು, ನಮ್ಮ ಪ್ರೋಗ್ರಾಮ್ ಯಾವ ರೀತಿ ಹೊರಬಂತು ಅಂತ ಈ ವ್ಲಾಗ್ನ ನೋಡ್ತಾ ಇರಿ. ನಮ್ಮ ಎಪಿಸೋಡ್ನ ಮೂರು ಸರಿ ಆಗದೆ ಮೂರು ಸರಿನೂ ಬರಲಿಲ್ಲ, ಡ್ಯೂ ಟು ಕಾಪಿರೈಟ್ಸ್ ಆ್ಯಂಡ್ ಚಾನೆಲ್ ಕಾಪಿರೈಟ್ಸ್ ಆಗುತ್ತೆ. ಸೊ ಬ್ಲಾಕ್ಡ್ ಅಂತ ಬಂತು, ಆಲ್ ವೈಡ್ ವರ್ಲ್ಡ್ ಬ್ಲಾಕ್ಡ್ ಆಗಿದೆ ನಿಮ್ಮ ವಿಡಿಯೋ ಅಂತ. ಟೈಮು ವೇಸ್ಟ್ ಆಯಿತು, ಬಟ್ ಇಟ್ಸ್ ಓಕೆ. ಇಷ್ಟಾದರೂ ಮೆಮೊರೀಸ್ ನನಗೆ ಸಿಕ್ತು ಅಂತ ಖುಷಿಯಾಗುತ್ತೆ. ಸಿಹಿ ಕಹಿ ಚಂದ್ರು ಅವ್ರ ಜೊತೆ ಮತ್ತು ನಮ್ಮ ಕನ್ನಡ ಸಂಘದ ಬಗ್ಗೆ ಎಲ್ಲ ಹೇಳಿದ್ವಿ ಅದರಲ್ಲಿ, ಅದೂ ಆಗಲಿಲ್ಲ ಹೇಳಲಿಕ್ಕೆ, ಬಟ್ ಇಟ್ಸ್ ಓಕೆ, ದಟ್ಸ್ ಫೈನ್ ಅಂತ ಹೇಳ್ತಾ ನಮ್ಮ ಎಪಿಸೋಡ್ನ ನೋಡಲಿಕ್ಕೆ ನೀವು July 17th ಬೊಂಬಾಟ್ ಭೋಜನ ಸ್ಟಾರ್ ಸುವರ್ಣದಲ್ಲಿ ನೀವು ಫುಲ್ ಎಪಿಸೋಡ್ನ ನೋಡ್ಬೋದು. ಸೊ ಸಿಹಿ ಕಹಿ ಚಂದ್ರು ಅವ್ರ ಜೊತೆಗೆ ಒಂದು ರೀಲ್ ಕೂಡ ಮಾಡಿದಂಥದ್ದು, ಅದು ಕೂಡ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ಆ ಎಕ್ಸ್ಪೀರಿಯೆನ್ಸು ಕೂಡ ತುಂಬ ಚೆನ್ನಾಗಿತ್ತು. ಸೊ ಈ ರೀಲ್ನ ನೋಡಲಿಕ್ಕೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹೋಗಿ ನೀವು ಈ ರೀಲ್ನ ನೋಡುವಂಥದ್ದು. ಗುವಾ ನಯನ ಅಂತ ಈ ರೀಲ್ನ ಮಾಡಿದಂಥದ್ದು, ತುಂಬಾ ಚೆನ್ನಾಗಿತ್ತು ಸರ್. ಎಷ್ಟು ಕೋಆಪ್ರೇಟಿವ್ ಆಗಿ ಮಾಡೋಣ ಬಾಮ ಅಂತ ಎಲ್ಲ ಹೇಳಿದ್ರು, ತುಂಬ ಚೆನ್ನಾಗಿತ್ತು ಅದು. ಸೊ ಇದಾಗಿರುತ್ತೆ ಇವತ್ತಿನ ವ್ಲಾಗ್, ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅನು ಇನ್ನು ವಿದೇಶಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ನೀವೇನಾದರೂ ಮಾಡಬೇಕು. Got it, thank you.